ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೆಡೆಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತಗೊಂಬಂದಿದ್ದೀನಿ. ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಬೈಕಿಗೆ ಮಾಡಿಫಿಕೇಶನ್ ಮಾಡಿದ್ದಿಲ್ಲ, ಅದಕ್ಕೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಾಗೆ ಮೆಸೇಜ್ ಕೂಡ ಮಾಡಿದ್ರಿ. ಅದಕ್ಕೆ ಇವತ್ತಿನ ದಿನ ನನ್ನ ಬೈಕ್ನ ಫುಲ್ ಕಂಪ್ಲೀಟ್ ಏನೇನು ಮಾಡಿಫಿಕೇಶನ್ ಮಾಡಿದ್ದೀನಿ ಎಲ್ಲದನ್ನೂ ತೋರಿಸ್ತೀನಿ. ಹಾಗಾದರೆ ಮತ್ತಿನ್ನ ಕೇಳೋಣ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಬೈಕ್ನ ಸ್ಪೆಸಿಫಿಕೇಶನ್ನು ಅದರದ್ದು ಎಲ್ಲ ಡೀಟೇಲ್ಸ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಆ ವಿಡಿಯೋನು ಕೂಡ ನೋಡ್ಬೋದು. ಓಕೆ, ಮತ್ತಿನ್ನ ಕೇಳೋಣ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರಂಟಿನ ನೋಡೋದಂತಂದರೆ, ನಿಮಗೆ ಓವರಾಲ್ ನಿಮಗೆ ಎದುರುಗಡೆ ಫ್ರಂಟಲ್ಲಿ ಲುಕ್ ಕಾಣೋದಂತಂದರೆ ಈ ಮಾಸ್ಕ್ ಮತ್ತು ಹ್ಯಾಂಡ್ ಗಾರ್ಡ್ ಏನು ಬರುತ್ತೆ ಅದು ಬರುತ್ತೆ. ಸೊ ಇಲ್ಲಿ ನಿಮಗೆ ಫ್ರಂಟ್ ಮಾಸ್ಕ್ ಕಾಣಿಸ್ತಿದ್ದಿಲ್ಲ, ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು. ಇದ್ರ ರೇಟ್ ಬಂದುಬಿಟ್ಟು ನಿಮಗೆ ಅರೌಂಡು 200-300 rupees ಒಳಗಡೆ ಸಿಗುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಬೇಕಂದರೆ ನಿಮ್ಗೆ ಅಪ್ ಟು 1000-1200 ತನಕನೂ ಸಿಗುತ್ತೆ. ಬಟ್ ನಾನು ಯೂಸ್ ಮಾಡಿರೋದು ಕಡಿಮೆ ರೇಟಲ್ಲಿ, ನೀವು ಇದಕ್ಕೆ 2300 rupees ಏನೋ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ 2 LED ಇಂಡಿಕೇಟರ್ನ ಹಾಕಿದ್ದೀನಿ, ಇಲ್ಲೊಂದು ಇಲ್ಲೊಂದು. ಸೊ ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ, ಕಟ್ ಕೂಡ ಆಗೋದಿಲ್ಲ ನಿಮಗೆ. ಕೆಲವೊಂದು ಗಾಡಿದೆಲ್ಲ ಕಟ್ಟಾಗಿ ನೇತಾಡ್ತಾ ಇರುತ್ತೆ, ಬಟ್ ಇದು ಇಲ್ಲಿ ರಬ್ಬರೈಸ್ಡ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಬ್ರೇಕ್ ಆಗೋದಿಲ್ಲ, ಇದು ಚೆನ್ನಾಗೇ ಇರುತ್ತೆ. ಹಾಗೆ ಲೈಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನಾನು ನಿಮಗೆ ಸ್ವಲ್ಪ ಕತ್ಲೆ ಆದಮೇಲೆ ಆ ಲೈಟ್ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಮತ್ತೆ ಮುಂದೆ ಬಂದರೆ ಇಲ್ಲಿ ಕಾಣಿಸ್ತಿರೋದು ನಿಮಗೆ ನಾರ್ಮಲ್ಲೇ ನಂಬರ್ ಪ್ಲೇಟ್ ಇಲ್ಲಿ ಬರುತ್ತೆ. ಈ ನಂಬರ್ ಪ್ಲೇಟ್ನ ತೆಗೆದುಬಿಟ್ಟು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಈ ಹುಕ್ನ ತೆಗೆದುಬಿಟ್ಟು ಇದಕ್ಕೆ ಹಾಕಿ ಇಲ್ಲಿಂದ ಒಂದು ಕ್ಲಾಂಪ್ ಬರುತ್ತೆ, ಆ ಕ್ಲಾಂಪ್ನ ಹಾಕಿಬಿಟ್ಟು ಇಲ್ಲಿ ನಂಬರ್ ಪ್ಲೇಟ್ಗಳನ್ನ ಹಾಕಿದ್ದೀನಿ. ಸೊ ಇದನ್ನು ನೋಡೋಕ್ಕೆ ನಿಮಗೆ ಒಂಥರ ಮುಂದಗಡೆಯಿಂದ ಒಳ್ಳೆ ಅಡ್ವೆಂಚರ್ ಬೈಕ್ ಥರ ಕಾಣಿಸುತ್ತೆ, ಫೀಲ್ ಆಗುತ್ತೆ. ಸೊ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ನಿಮ್ಗೆ ಅರೌಂಡ್ 700 rupees ಆಗುತ್ತೆ. 700-900 ತುಂಬ ಪ್ರೈಸ್ ವೇರಿಯನ್ಸ್ ಇದೆ. ಸೊ ನಿಮ್ಮ ಗಾಡಿ ಯಾವುದು ಫಿಟ್ ಆಗುತ್ತೋ ಅದನ್ನು ತಗೊಳ್ಳಿ. ನಾನು ನಿಮಗೆ ಇದೇ ಗಾಡಿಗೆ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡಿ ತೊಗೊಬೋದು. ಹಾಗೆ ಈ ಕಡೆ ಮುಂದೆ ಬಂದರೆ ನಿಮ್ಗೆ ಇಲ್ಲಿ ಕಾಣೋದು ಹ್ಯಾಂಡ್ ಗಾರ್ಡ್. ಸೊ ಇಲ್ಲಿ ಹ್ಯಾಂಡ್ ಗಾರ್ಡ್ ನೋಡ್ಬೋದು, ನಿಮಗೆ ಫುಲ್ಲು ಕ್ರೋಮ್ ಫಿನಿಷಿಂಗ್ ಇದೆ, ಇದು ಕಾರ್ಬನ್ ಫೈಬರಿಂದ ಮಾಡಿರೋವಂಥದ್ದು, ನಿಮಗೆ ಬಿದ್ದರೂ ಅಷ್ಟೇನೂ ಡ್ಯಾಮೇಜ್ ಏನೂ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಫುಲ್ಲು ಕಾರ್ಬನ್ ಫೈಬರ್ ಹಾಕಿದ್ದಾರೆ. ಸೊ ಈ ಕಡೆ ಮತ್ತು ಈ ಕಡೆ ಎರಡೂ ಸೇರಿಬಿಟ್ಟು ನಿಮಗೆ ಒಂದು ಇದು ಬರುತ್ತೆ, ಯೂನಿಟ್ ಬರುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ನಾನು ತೊಗೊಬೇಕಾದ್ರೆ 700 rupees ಇತ್ತು, ಬಟ್ ಇವಾಗ ಈ ಒಂದು ಕಾರ್ಬನ್ ಫೈಬರ್ದು ಪ್ರೈಸ್ ಜಾಸ್ತಿ ಆಗಿದೆ, ನಿಮ್ಗೊಂದು ಸ್ವಲ್ಪ ವೇರಿಯೇಷನಲ್ಲಿ ಸಿಗ್ಬೋದು. ಹಾಗೆ ಮತ್ತೆ ಇಲ್ಲಿ ಮುಂದ್ಗಡೆಯಿಂದ ನಿಮಗೆ ಎದುರುಗಡೆ ನಿಮಗೆ ಕ್ಲೀನಾಗಿ ಹೈಲೈಟ್ ಆಗಿ ಕಾಣೋಂಥದ್ದು ಅಂದರೆ ಈ ಒಂದು ಫಾಗ್ ಲೈಟ್ ಕಾಣಿಸ್ತಿಲ್ಲ, ಈ ಫಾಗ್ ಲೈಟು ಎರಡು ಕಡೆಯಿಂದನೂ ಹಾಕಿದ್ದೀನಿ. ಇದು ಬಂದುಬಿಟ್ಟು ನಾನು ಯೂಸ್ ಮಾಡಿರೋದು HJG ಫಾಗ್ ಲೈಟು. ನಿಮ್ಗೆ ಇದ್ರ ಮೇಲ್ಗಡೆ ಈ ಕೇಸ್ ಕವರ್ ಇದೆಯಲ್ಲ, ಇದರೊಳಗಡೆ ಎಲ್ಲೋ ಶೇಡ್ದೊಂದು ಪ್ಲೇಟ್ ಬರುತ್ತೆ, ಆ ಪ್ಲೇಟ್ನ ಹಾಕ್ಬಿಟ್ಟು ಹಾಕಿದ್ರೆ ನಿಮಗೆ ಎಲ್ಲೋ ಲೈಟು ಬರುತ್ತೆ. ಹಾಗೆ ಯೂಸ್ ಮಾಡ್ತೀನಿ ನನಗಿದ್ರೆ ವೈಟ್ ಕಲರಲ್ಲಿ ಲೈಟ್ನು ನೀವು ಯೂಸ್ ಮಾಡ್ಬೋದು. ಎರಡು ಕಲರ್ ಥರ ಸಿಗುತ್ತೆ ಇದು, HJG ಅಂತ. ನಿಮ್ಗೆ ಇದಕ್ಕೆ ಅರೌಂಡ್ 3000 rupees ಆಗುತ್ತೆ HJG. ನಿಮಗೆ ನೈಟೆಲ್ಲ ತುಂಬ ಲಾಂಗ್ ಹೋಗ್ತೀನಿ ಅನ್ನಂಗಿದ್ರೆ ನಿಮಗೆ ಫೋಕಸ್ ಇರೋ ಲೈಟ್ ಬೇಕೇ ಬೇಕಾಗುತ್ತೆ. ನಾರ್ಮಲ್ ಇದ್ರೆ ಹೆಡ್ಲೈಟ್ ಇದೆ, ನೀವು ತುಂಬ ನಿಧಾನ ಹೋಗ್ತೀನಿ ಅನ್ನಂಗಿದ್ರೆ ಈ ಹೆಡ್ಲೈಟ್ ಏನೂ ತೊಂದರೆ ಇಲ್ಲ. ಬಟ್ ತುಂಬ ಫಾಸ್ಟಾಗಿ ಹೋಗ್ತೀನಿ ಅನ್ನಂಗಿದ್ರೆ ನಿಮಗೆ ಎಕ್ಸ್ಟ್ರಾ ನಿಮಗೆ ಅಡಿಷನಲ್ ಲೈಟ್ ಬೇಕೇ ಬೇಕಾಗುತ್ತೆ. ಇದನ್ನು ನಾನು ಡೈರೆಕ್ಟಾಗಿ ಬ್ಯಾಟ್ರಿಗೆ ಫಿಕ್ಸ್ ಮಾಡಿಸಿದ್ದೀನಿ. ಇದಕ್ಕೆ ನಿಮಗೆ ಹಾರ್ನೆಸ್ ಸಿಗುತ್ತೆ, ಹಾರ್ನೆಸ್ನ ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಅದಿರೋದ್ರಿಂದ ನಿಮಗೆ ಬ್ಯಾಟ್ರಿಯಿಂದ ಪವರ್ನ ಕರೆಕ್ಟ್ ಈಕ್ವಲೆಂಟಾಗಿ ಡಿಸ್ಚಾರ್ಜ್ ಮಾಡುತ್ತೆ, ಆವಾಗ ನಿಮ್ಗೆ ಯಾವುದೇ ರೀತಿ ಬ್ಯಾಟ್ರಿ ಡೆಡ್ ಆಗೋದಿಲ್ಲ. ಫಸ್ಟು ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ದೆ, ಒಂದು ಬ್ಯಾಟ್ರಿ ಹೇಗೊಟ್ಟೋಯ್ತು. ಸೊ ಅದಕ್ಕೆ ಆ ಥರ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಲೈಟ್ ಹಾಕಿದ್ದೀನಿ. ಸೊ ಇವಾಗಲೂ ಇದು ಚೆನ್ನಾಗಿ ಕಾಣುತ್ತೆ, ತುಂಬ ಲಾಂಗೆಲ್ಲ ಹೋಗ್ತೀನಿ ನನಗಿದ್ರೆ ಸಕ್ಕತ್ ಸ್ಪೀಡಲ್ಲಿ ಹೋಗೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ, ತುಂಬ ದೂರ ತನಕ ಬೀಳುತ್ತೆ, ಆಮೇಲೆ ತುಂಬ ವೈಟ್ನೆಸ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೈಡ್ ವ್ಯೂವಲ್ಲಿ ನೋಡಿದ್ರೆ ನಿಮಗೆ ಸ್ವಲ್ಪ ದೂರದಿಂದ ನೀವೇನಾದರೂ ನೋಡ್ತೀನಿ ಅನ್ನಂಗಿದ್ರೆ ನೋಡಿ, ಇಲ್ಲಿ ಕ್ರ್ಯಾಶ್ ಗಾರ್ಡ್ ಇದೆ. ಹಾಗೆ ನಿಮ್ಗೆ ಈ ಕಡೆ ಬಂದರೆ ನಿಮ್ಗೆ ಇಲ್ಲಿ ಬ್ಯಾಕ್ ಕೂಡ ಇದೆ, ಆಮೇಲೆ ಇಲ್ಲಿ ನಿಮಗೆ ಬ್ಯಾಕ್ಸ್ ಹಿಂದ್ಗಡೆ ಕೂತ್ಕೊಂಡವರಿಗೆ ಎಕ್ಸ್ಟೆಂಡ್ ಸೀಟು ಮತ್ತು ಇದು ಬ್ಯಾಕ್ ಪಿಲಿಯನ್ ಸೀಟ್ಗೆ ನಿಮಗೆ ವರ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಕಂಫರ್ಟಬಲ್ ಆಗಿದೆ. ಆಮೇಲೆ ಮಟೀರಿಯಲ್ಲು ತುಂಬ ಸ್ಟ್ರಾಂಗ್ ಆಗಿದೆ, ಇದ್ರ ಬಗ್ಗೆನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಮೊಬೈಲ್ ಹೋಲ್ಡ್ರು. ಸೊ ಇಲ್ಲಿ ಮೊಬೈಲ್ ಆರಾಮಲ್ಲಿ ಪ್ಲೇಸ್ ಮಾಡ್ಬೋದು ಮ್ಯಾಪ್ಗೆ ಎಲ್ಲ ನೋಡ್ಕೊಳೋದಕ್ಕೆ. ಸೊ ಇದಕ್ಕೆ ಚಾರ್ಜರ್ ಬರೋದ್ರಿಂದ ಡೈರೆಕ್ಟಾಗಿ ಹಿಂಗೆ ನೀವು ಫಿಕ್ಸ್ ಮಾಡ್ಕೊಳೋದ್ರಿಂದ ನಿಮಗೆ ಏನು ತುಂಬ ಎಕ್ಸ್ಟೆಂಡ್ ಏನೂ ಇರೋದಿಲ್ಲ. ಹಾಗೆ ಇಲ್ಲಿ ಕಾಣಿಸ್ತಿಲ್ಲ, ಇದು ಡಿಸ್ಪ್ಲೇಗೆ ಹಾಕಿರೋಂಥ ಒಂದು ಕವರು, ಇದು ಆಲ್ರೆಡಿ ತುಂಬ ಬಿಸಿಲಲ್ಲಿ ಹೋಗಿರೋದ್ರಿಂದ ಇದು ಆಲ್ರೆಡಿ ಎದುವರಕ್ಕಾಗಿದೆ. ಸೊ ಇದಕ್ಕೂ ಒಂದು 300-400 rupees ಕೊಟ್ಟಿರೋದು. ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಇದಕ್ಕೆ ಸ್ಪೈಡರ್ ಮೊಬೈಲ್ ಹೋಲ್ಡರ್ ಅಂತಾರೆ. ಸೊ ಈ ಥರ ಇರೋದ್ರಿಂದ ಸೊ ಇದಕ್ಕೂ ಒಂದು 300-400 rupees ಕೊಟ್ಟಿರೋದು. ಈ ಕಡೆ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಎದುರುಗಡೆಯಿಂದ ಹೆವಿ ಲುಕ್ಕಾಗಿ ನಿಮಗೆ ಸೈಡಿಂದ ಕಾಣೋದು ಅಂತ ನನಗಿದ್ರೆ ಇಲ್ಲಿ ಸೈಡ್ ಹಾಕಿರುವಂಥ ಕ್ರ್ಯಾಶ್ ಗಾರ್ಡು. ಸೊ ನಾನು ಸ್ಟಾರ್ಟಿಂಗಲ್ಲಿ ತೊಗೊಬೇಕಾದ್ರೆ ಇದಕ್ಕೆ ನಾನು ಶೋರೂಮಿಂದ ಯಾವುದೇ ರೀತಿ ಪಾರ್ಟ್ಸ್ಗಳನ್ನ ತೊಗೊಂಡಿರಲಿಲ್ಲ. ಶೋರೂಮಲ್ಲಿ ಪಾರ್ಟ್ಸ್ನ ಏನಕ್ಕೆ ತೊಗೋಬಾರ್ದು ಅಂತಂದರೆ, ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಕೆಲವೊಂದು ಸತಿ,
ತುಂಬ ಪ್ರೈಸ್ನ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನೀವು ಹೊರಗಡೆನೇ ತೊಗೊಂಡು ನೀವು ಹಾಕ್ಕೊಬೋದು. ನಾನು ಕ್ರ್ಯಾಶ್ ಕಾರ್ಡ್ ಯಾವುದೇ ರೀತಿ ಹಾಕ್ಸ್ಕೊಂಡಿರಲಿಲ್ಲ. ಸೊ ಇದನ್ನು ನಾನು ಮುಂಬೈಯಿಂದ ತರಿಸ್ಕೊಂಡಿರೋದು. ಫಸ್ಟ್ ಇದು ಬೆಂಗಳೂರಲ್ಲಿ ಇರಲಿಲ್ಲ, ಪಿ ಎಸ್ ಕಸ್ಟಮ್ಸ್ ಅನ್ನೋದು. ಮುಂಬೈಯಲ್ಲಿ ಫೋನ್ ಮಾಡಿ ಆರ್ಡ್ರ್ ಮಾಡಿದ್ರೆ ಅವ್ರು ನಿಮಗೆ ಕೊರಿಯರ್ ಥ್ರೂ ಕಳಿಸಿರೋರು, ನೀವೆಲ್ಲಾದರೂ ಲೋಕಲ್ ಶಾಪಲ್ಲಿ ಹಾಕ್ಕೊಬೇಕಾಗಿತ್ತು. ಬಟ್ ಇವಾಗ ಬೆಂಗಳೂರಿನಲ್ಲೇ ಬಾನಸವಾಡಿನಲ್ಲಿ ಸಿಗುತ್ತೆ ನಿಮಗೆ, ಸೋಲ್ ರೈಡರ್ ಅನ್ನೋ ಶಾಪಲ್ಲಿ. ಆ ಶಾಪ್ನ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕಾದರೆ ತಗೊಳ್ಳಿ ಅಲ್ಲಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಿ ಎಸ್ ಕಸ್ಟಮ್ಸ್. ಅಕಸ್ಮಾತ್ ಗಾಡಿ ಬಿತ್ತು ಅಂದರೆ ನಿಮಗೆ ಇಲ್ಲಿ ಮುಂದ್ಗಡೆ ಹಾಕಿರುವಂಥ ಎರಡು ಇದೆಯಲ್ಲ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ತಡೆಯುತ್ತೆ. ಸೊ ನಿಮಗೆ ಗಾಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನಿಮಗೆ ಮೊದಲೇ ಗೊತ್ತಿರೋ ಹಂಗೆ ಈ FZS V3 ಬರೋವಂಥದ್ದು ತುಂಬ ಏನೋ ಫೈಬರ್ ಮಟೀರಿಯಲ್ ಜಾಸ್ತಿ, ಇನ್ ಕೇಸ್ ಏನಾದರೂ ಗಾಡಿ ಎಲ್ಲಾದರೂ ಬಿತ್ತು ಅಂದರೆ ಗಾಡಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಈ ಥರದ್ದು ಇತ್ತು ಅಂದರೆ ಗಾಡಿ ಲುಕ್ ವೈಸು ಚೆನ್ನಾಗಿರುತ್ತೆ, ಆಮೇಲೆ ಗಾಡಿ ಸೇಫ್ಟಿನೂ ಚೆನ್ನಾಗಿರುತ್ತೆ. ನೋಡಿ ಇದು ಫುಲ್ಲು ನಿಮಗೆ ಇಲ್ಲಿ ಇಂಜಿನ್ಗೆ ಕೆಳಗಡೆ, ಇಂಜಿನಿಂದ ಕೆಳಗಡೆ ಇರುತ್ತೆ, ಮೇಲ್ಗಡೆ ನಾರ್ಮಲ್ ನಿಮ್ಮ ಚಾಸಿ ಬರುತ್ತಲ್ಲ ಆ ಚಾಸಿಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಗಾಡಿಗೂ ಏಟಾಗೋದಿಲ್ಲ, ಆಮೇಲೆ ಗಾಡಿಗೂ ಸೇಫ್ಟಿಯಾಗಿರುತ್ತೆ. ಆಮೇಲೆ ಇಲ್ಲೆಲ್ಲೋ ಸ್ಕ್ರೂ ಎಲ್ಲ ಫಿಟ್ ಆಗುತ್ತೆ, ಫಿಟ್ ಆಗಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಯಾಕಂತಂದರೆ ನಾರ್ಮಲಾಗಿ ಏನು ಫಿಟ್ಟಿಂಗ್ಸ್ ಬರುತ್ತೋ ಅದೇ ಫಿಟ್ಟಿಂಗ್ಸ್ನಲ್ಲೇ ಇದನ್ನು ಅಡ್ಜಸ್ಟ್ ಮಾಡಿ ಕೂರಿಸಿರೋವಂಥದ್ದು. ಅಂದರೆ ಅದಕ್ಕಂತಲೇ ಕಸ್ಟಮೈಸ್ ಮಾಡಿ ಅವರು ಬಿಲ್ಡ್ ಮಾಡಿರೋದು ಪಿ ಎಸ್ ಕಸ್ಟಮ್ಸ್ ಅವರು. ಸೊ ಇವಾಗ ಇದ್ರ ಪ್ರೈಸ್ ಜಾಸ್ತಿ ಆಗಿದೆ, 5,800 rupees ಆಗಿದೆ ಈ ಫಿಟ್ಟಿಂಗ್ ಎಲ್ಲ ಸೇರಿ. ಸೊ ಹಾಗೆ ನೀವು ಈ ಕಡೆ ಬಂದ್ರಿ ಅನ್ನಂಗಿದ್ರೆ ಇಲ್ಲಿ ಗಾಡಿ ಕೂತ್ಕೊಬೇಕಾದ್ರೆ ನೀವೇನಾದರೂ ಗೇರ್ಸ್ ಏನಾದರೂ ಹಾಕಿರ್ತೀನಿ ಅಂದರೆ ಇಲ್ಲಿ ಸ್ಕ್ರ್ಯಾಚ್ ಆಗುತ್ತೆ. ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿ ನಾನು ಒಂದು ಮ್ಯಾಟ್ ಫಿನಿಷಿಂಗ್ ಬರುವಂಥ ರಬ್ಬರ್ ಫಿನಿಷಿಂಗ್ ಬರುವಂಥ ಒಂದು ನೀ ಗಾರ್ಡ್ನ ಹಾಕ್ಸಿದ್ದೀನಿ. ನೀವೇನಾದರೂ ಕೂತ್ಕೊತೀನಿ ಅನ್ನಂಗಿದ್ರೆ ಸೊ ಕಂಪ್ಲೀಟಾಗಿ ನಿಮಗೆ ಕಾಲು ಇದಕ್ಕಾಗುತ್ತೆ, ಆವಾಗ ನಿಮಗೆ ಟ್ಯಾಂಕಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೋಡಿ ಇಲ್ಲಿ ಕ್ಲೀನಾಗಿ ಕಾಣುತ್ತೆ, ಇದರ ಒಳಗಡೆ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಇದು ಕ್ಲೀನಾಗಿ ರಬ್ಬರ್ ಥರ ಇದೆ. ಸೊ ಗಾಡಿಗೂ ಪ್ರೊಟೆಕ್ಷನ್ ಆಗಿರುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 700 rupees ಇಂದ 800 rupees ಸಿಗುತ್ತೆ. ನಾನು ತೊಗೋಬೇಕಾದ್ರೆ 230 rupees ಇತ್ತು ಎರಡು ಕಡೆಗೂ ಸೇರಿ, ಇವಾಗ 700 rupees ತನಕ ಆಗಿದೆ. ಹಾಗೆ ನಿಮಗೆ ಬ್ಯಾಕ್ ಸೈಡ್ ಬರ್ತೀನಿ ಅನ್ನಂಗಿದ್ರೆ ಇಲ್ಲಿ ನಿಮಗೆ ಕಾಣೋದು ಎರಡು ಬ್ಯಾಗು. ನಾನು ತೊಗೊಂಡಿರೋದು ರೈನಾಕ್ಸ್ ಅವ್ರದ್ದು ಬ್ಯಾಗು, ಇದಕ್ಕೆ 5,300 rupees ಆಗುತ್ತೆ. ಇನ್ಕ್ಲೂಡಿಂಗ್ 5 years ವಾರಂಟಿ ಕೂಡ ಇದೆ. ನಿಮಗೆ ಇದು ಸ್ಪೇಸ್ ಎಲ್ಲ ನೋಡಿದ್ರೆ, ನೀವು ಇದನ್ನು ಅಟ್ಯಾಚ್ ಮಾಡೋದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಅಟ್ಯಾಚ್ ಮಾಡೋದು ಅಂತ. ನೀವಿಲ್ಲಿ ಓಪನ್ ಮಾಡಿದ್ರೆ ಇದು 20 liters ಬರುತ್ತೆ, 20 liters ಒಳಗಡೆ ನೋಡಿ ನಿಮಗೆ ಕ್ಲೀನಾಗಿ ಈ ಥರ ಕಾಣುತ್ತೆ. ಕ್ಲೀನಾಗಿ ಫಿಟ್ಟಿಂಗ್ ಇದೆ. ನೀವು ತೊಗೊಂಡೋಗ್ತೀನಿ ಅನ್ನಂಗಿದ್ರೆ ಕ್ಯಾರಿ ಮಾಡೋಕ್ಕೂ ನೀವು ಜಿಪ್ ಹಾಕಿದ್ರೆ ಇದು ಹ್ಯಾಂಡ್ಲ್ ಥರ ಯೂಸ್ ಮಾಡಿ ನೀವು ನಾರ್ಮಲ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೊಬೋದು. ಸೊ ಇದು 20 liters. ನೀವು ಇಂತೂ ತುಂಬ ಜಾಸ್ತಿ ನಿಮ್ದು ಏನಾದರೂ ಲಗೇಜ್ಗಳಿತ್ತು ಅಂದರೆ ಇಲ್ಲಿ ಸೈಡಿಗೆ ಒಂದು ಇದು ಕಾಣುತ್ತೆ ನೋಡಿ, ಇಲ್ಲೊಂದು ಜಿಪ್ ಕಾಣಿಸುತ್ತಲ್ಲ, ಈ ಜಿಪ್ನ ಓಪನ್ ಮಾಡಿದ್ರೆ, ಹಿಂಗೆ ಓಪನ್ ಮಾಡಿದ್ರೆ ಇದೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಅಪ್ ಟು ನೀವು 20-25 liters ಆರಾಮಲ್ಲಿ ಇದಕ್ಕೆ ಹಿಡಿಸುತ್ತೆ. ಸೊ ನಿಮ್ಗೆ ಜಾಸ್ತಿ ಇಲ್ಲ ಅಂತಂದಂಗಿದ್ರೆ ಇದನ್ನು ಕ್ಲೋಸ್ ಕೂಡ ಹಿಂಗೆ ಮಾಡ್ಕೊಬೋದು. ಸೊ ಅದು ಬಿಟ್ಟರೆ ಇಲ್ಲಿ ಸ್ಟ್ರೈಡಲ್ಲಿ ನಿಮಗೆ ಸಣ್ಣಕ್ಕೆ ಇನ್ನೊಂದು ಜಿಪ್ ಬರುತ್ತೆ ಕಂಪಾರ್ಟ್ಮೆಂಟು, ಈ ಕಂಪಾರ್ಟ್ಮೆಂಟಲ್ಲಿ ಇಲ್ಲೇನಾದರೂ ಇಟ್ಕೊಬೋದು, ಇಲ್ಲೇನಾದರೂ ಇಟ್ಕೊಬೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ ಇದು ರೈನಾಕ್ಸ್ದೆ, ತೊಗೊಬೇಕಾದ್ರೆ ನೋಡಿ ಇಲ್ಲಿ ಬಿಲ್ಲೇ ಇದೆ. ಸೊ ಇದಕ್ಕೆ 5,350 rupees ಇದೆ, ನಾನು ಬಿಲ್ ಕೂಡ ತೆಗ್ದಿಲ್ಲ. ಸೊ ಇದನ್ನು ಇಡೋಣ. ಸೊ ಇದೇ ಥರ ಆ ಕಡೆನೇ ಬರುತ್ತೆ ನಿಮಗೆ 25-25 ಅಪ್ ಟು 50 liters ತನಕ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಇದನ್ನು. ಸೊ ಇದರಿಂದ ನಾನು ತೊಗೊಂಡಿರೋದು ಬೆಂಗಳೂರಲ್ಲಿ ಹೈಪರ್ ರೈಡ್ಸ್ ಅಂತ ಅವ್ರ ಹತ್ರ ತೊಗೊಂಡಿರೋದು, ಅಥವಾ 6,000 miles ಅಂತ ಇದೆ. ನೀವು ಆನ್ಲೈನಲ್ಲೂ ನೋಡಿ ತೊಗೊಬೋದು, ಅಥವಾ ಶಾಪ್ಗೆ ಹೋಗಿ ಬೇಕಾದ್ರೂ ತೊಗೊಬೋದು. ಲುಕ್ ಕಾಣೋದೇನಪ್ಪ ಅಂತಂದರೆ ಈ ಬ್ಯಾಕ್ ಪಿಲಿಯನ್ ಬ್ಯಾಕ್ ರೆಸ್ಟ್ ಇದೆಯಲ್ಲ ಇದು. ಸೊ ಇದಕ್ಕೆ ಇದನ್ನು ನಾನು ಅಲ್ಲೇ ಹಾಕ್ಸಿರೋದು, ಒಂದು ನಿಮಿಷ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನೀವು ಬ್ಯಾಗ್ನೆಲ್ಲ ತೆಗೆದ್ರೆ ನಿಮಗೆ ನಾರ್ಮಲಾಗಿ ಓಡಿಸ್ತೀನಿ ಅನ್ನೋದ್ರೆ ಈ ಥರ ಲುಕ್ ಕಾಣುತ್ತೆ. ಸೊ ಇದು ಹಿಂದ್ಗಡೆ ಬಂದಿರೋದು, ನಿಮಗೆ ನಾರ್ಮಲಾಗಿ ಹಿಂದ್ಗಡೆ ಏನು ಪಿಲಿಯನ್ ಗ್ರಾಬೆಲ್ ಬರುತ್ತೋ ಅದನ್ನು ತೆಗೆದುಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ತಾರೆ. ಸೊ ನಿಮಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕ್ರೂ ಆಗಲಿ ಏನೂ ಇಲ್ಲ. ನಾರ್ಮಲಾಗಿ ಮೊದಲು ಏನಿರುತ್ತೋ ಅದಕ್ಕೆ ಅವರು ಫಿಟ್ ಮಾಡಿ ಕೂರಿಸ್ತಾರೆ. ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಅವಾಗ ಎರಡು ತೋರಿಸ್ತೀನಿ ಅಂತಂದಿದ್ದೆ. ಒಂದು ಹಾರ್ನೆಸ್ಸು, ಹಾರ್ನೆಸ್ಸ ಇಲ್ಲಿ ಹಾಕ್ಸಿದ್ದೀನಿ, ಇಲ್ಲಿಂದ ಕನೆಕ್ಟ್ ಆಗಿದೆ. ಸೊ ಇದು ಯಾವುದೇ ರೀತಿ ಬೈಕಿಗೆ ಬೈಕ್ನ ವೈರ್ಸ್ ಅಥವಾ ಎಲೆಕ್ಟ್ರಾನಿಕ್ಸಿಗೆ ಯಾವುದಕ್ಕೂ ಡ್ಯಾಮೇಜ್ ಮಾಡೋದಿಲ್ಲ. ಸೊ ಹಾಗೆ ಬಂದರೆ ಇಲ್ಲಿ ಹೇಳಿದ್ನಲ್ಲ ಪಿಲಿಯನ್ ಕುತ್ಕೊಂಡು ಗ್ರಾಬೆಲ್ ಬರುತ್ತಲ್ಲ, ಇಲ್ಲಿ ಹಿಂದೆ ಪಿಲಿಯನ್ ಹ್ಯಾಂಡ್ಲಿಂಗ್ ಗ್ರಾಬೆಲ್ಲ, ಅದನ್ನು ತೆಗೆದುಬಿಟ್ಟು ಸೇಮ್ ಹೋಲ್ಗೆ ಇವ್ರದ್ದು ಅಡ್ಜಸ್ಟ್ ಮಾಡ್ತಾರೆ. ಇದು ಏನಕ್ಕೆ ಅಂತಂದರೆ ಎಸ್ಪೆಷಲಿ ಒಂದೊಂದು ಬೈಕಿಗೆ ಅಂತಲೇ ಮಾಡಿರ್ತಾರೆ, ಇದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹಿಂದ್ಗಡೆ ಕೂತೋರಿಗೂ ಕಂಫರ್ಟಬಲ್ ಆಗಿರುತ್ತೆ, ಲಾಂಗ್ ಜರ್ನಿಗೆಲ್ಲ ತುಂಬ ಈಸಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಇದು ಒಂದಾಯಿತು. ಇದು ನಿಮಗೆ ಸೈಡ್ ಮಾತ್ರ ಬರುತ್ತೆ, ಈ ಸೈಡ್ ಮಾತ್ರ ಬೇಕಾದರೆ ನಿಮಗೆ 700-1,700-1,800 ಹಂಗೆ ಸಿಕ್ಕೋಗುತ್ತೆ. ಹಿಂದ್ಗಡೆ ಎಕ್ಸ್ಟೆಂಡೆಡ್ ಬೇಕು ಅಂದರೆ ಮತ್ತಿದ್ದಕ್ಕೆ 1,200, ಆಮೇಲೆ ಬ್ಯಾಕ್ ರೆಸ್ಟಿಗೂ ನಿಮಗೆ 1,200. ಒಟ್ಟು ನೀವೆಲ್ಲ ತೊಗೊತೀನಿ ಅನ್ನಂಗಿದ್ರೆ ಕಂಪ್ಲೀಟ್ ಸೆಟಪ್ ನಿಮಗೆ 5,300 rupees ಹಂಗೆ ಸಿಕ್ಕೋಗುತ್ತೆ. ಸೊ ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲೂ ತೊಗೋಬೋದು. ಈ ಒಂದು ಬೈಕಿಗೆ ಇವಾಗ
ರೈನಾಕ್ಸ್ ಬ್ಯಾಗ್ನ ಯಾವ ಥರ ಇನ್ಸ್ಟಾಲ್ ಮಾಡೋದಂತ ನೋಡೋಣ. ಸೊ ಇಲ್ಲಿದೆಯಲ್ಲ ಇದು ರೈನಾಕ್ಸ್ ಬ್ಯಾಗು, ನಿಮಗೆ ಇದ್ರ ಬ್ಯಾಗ್ ಜೊತೆಗೆ ಕ್ಲಿಪ್ಗಳೆಲ್ಲ ಕೊಡ್ತಾರೆ. ಸೊ ಇವೆಲ್ಲ ಈಸಿ ಟು ಯೂಸ್, ನೀವು ಯಾವುದೇ ರೀತಿ ಜಾಸ್ತಿ ಸ್ಟ್ರಗಲ್ ಪಡಬೇಕಾಗಿಲ್ಲ. ಸೊ ಇದೇನಪ್ಪ ಅಂದರೆ ಫಸ್ಟು ಸೀಟ್ನ ರಿಮೂವ್ ಮಾಡ್ಕೊಬೇಕು, ನಿಮಗೆ ಏನು ಫಿಟ್ಟಿಂಗ್ ಕರೆಕ್ಟಾಗಿ ಕಾಣಿಸ್ಬೇಕು, ಮೇಲ್ಗಡೆ ಏನು ಎಕ್ಸ್ಟ್ರಾ ಇದೆಲ್ಲ ಕಾಣಬಾರ್ದು ಅಂದರೆ ಫಸ್ಟು ಈ ಥರ ಸೀಟ್ನ ಓಪನ್ ಮಾಡ್ಕೊತೀರ. ಸೀಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇದನ್ನು ನೀವು ವಿತೌಟು ಇದ್ರ ಏನು ಸೈಡ್ ಸ್ಯಾಡಲ್ಸ್ ಇದೆಯಲ್ಲ, ಈ ಸ್ಯಾಡಲ್ಸಿಂದನೂ ನೀವು ಯೂಸ್ ಮಾಡ್ಬೋದು. ಒಂದು ಪ್ರಾಬ್ಲಮ್ ಏನಂತಂದರೆ ಇದಕ್ಕೆ ತಾಗುತ್ತೆ ಈ ಬ್ಯಾಗು, ಆಮೇಲೆ ನೀವು ತುಂಬ ಲಾಂಗ್ ಹೋಗ್ತಿರ್ಬೇಕಾದ್ರೆ ಈ ಸೈಡ್ ಬಂದುಬಿಟ್ಟು ಇಲ್ಲಿಗೆ ತಾಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಅದೇ ಥರ ಯೂಸ್ ಮಾಡ್ತಿದ್ದೆ, ನನ್ನ ಹತ್ರ ಸೈಡ್ ಸ್ಯಾಡಲ್ಸ್ ಇರಲಿಲ್ಲ. ಇಲ್ಲಿ ನೋಡ್ಬೋದು ಯಾವ ಥರ ಡ್ಯಾಮೇಜ್ ಆಗುತ್ತೆ ಅಂತ ನೋಡಿ, ಈ ಟೈರ್ದ ತುದಿಯೆಲ್ಲ ಇದಕ್ಕೆ ತಾಗ್ಬಿಟ್ಟು ಸುಮ್ಮನೆ ಫುಲ್ಲೆಲ್ಲ ಹರಿದೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ಯಾಡಲ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟಿಗೆ ಇದನ್ನು ಈ ಕಡೆ ಸೈಡ್ ಈ ಥರ ಪ್ಲೇಸ್ ಮಾಡಬೇಕು, ಸುಮ್ಮನೆ ಈ ಥರ ಪ್ಲೇಸ್ ಮಾಡಿಟ್ಕೊಳ್ಳಿ. ಸೊ ಒಂದು ಸೆಕೆಂಡ್ ಒಂದು ಅದೇ ಥರ ಹೀಗೆ ಪ್ಲೇಸ್ ಮಾಡಿ, ಪ್ಲೇಸ್ ಮಾಡಿಬಿಟ್ಟು ನಿಮಗೆ ಈಸಿ ಟು ಯೂಸ್ ಅಂತ ಅಂದಲ್ಲ, ಸುಮ್ಮನೆ ಈ ಥರ ಇಟ್ಬಿಟ್ಟು ಸ್ವಲ್ಪ ಲೂಸಾಗಿ ಸುಮ್ಮನೆ ಇದನ್ನು ಹಿಂಗೆ ಅಂಟಿಸಿ. ಸೊ ಹಿಂಗೆ ಅಂಟಿಸ್ಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ, ಕ್ಲೀನಾಗಿ ಅಂಟ್ಕೊಳತ್ತೆ. ಸೊ ಸೆಕೆಂಡ್ ಒನ್ನು ಅಷ್ಟೇ, ಒಂದು ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟು ಡಿಫ್ರೆನ್ಸ್ ಇಟ್ಕೊಂಡು ಹಿಂದ್ಗಡೆ ಇದನ್ನು ನೀವು ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಬೋದು, ಮೇಲ್ಗಡೆ ಬೇಕಾದ್ರೆ ಮೇಲ್ಗಡೆ ಮಾಡ್ಕೋಬೋದು, ಕಾಣಿಸ್ಬಾರಂಗಿದ್ರೆ ಕೆಳಗಡೆ ಈ ಥರ ಮಾಡ್ಕೊಬೋದು. ಸೊ ಇದನ್ನು ಲೂಸ್ ಬಿಡೋ ಉದ್ದೇಶ ಏನಪ್ಪ ಅಂತಂದರೆ ಸೀಟ್ ಹಾಕಿದ ತಕ್ಷಣ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ನೋಡಿ. ಸೊ ಈ ಥರ ಹಾಕಿದಾಗ ಕ್ಲೀನಾಗಿ ಈ ಥರ ಅಡ್ಜಸ್ಟ್ ಆಗುತ್ತೆ, ಈ ಥರ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇದಾದಮೇಲೆ ಇಲ್ಲಿ ಕ್ಲಿಪ್ಗಳು ಕೊಟ್ಟಿದ್ದಾರಲ್ಲ, ಈ ಕ್ಲಿಪ್ಗಳನ್ನ ನೀವು ಈ ಥರ ಹೀಗೆ ಈ ಸ್ಯಾಡಲ್ಸ್ನ ಸೇರಿಸ್ಬಿಟ್ಟು ಈ ಥರ ಹಾಕೋದ್ರಿಂದ ಕ್ಲೀನಾಗಿ ಫಿಟ್ಟಿಂಗಲ್ಲಿ ಕ್ಲೀನಾಗಿ ಕುತ್ಕೊಳುತ್ತೆ ನೋಡಿ. ಸೊ ಈ ಥರ ಇವೆರಡು ಕ್ಲಿಪ್ಪು. ಸೊ ಇಲ್ಲಿ ಏನು ಮಾಡ್ತೀನೋ ಸೇಮ್ ಆ ಕಡೆಯೂ ಅದೇ ಥರ ಇರುತ್ತೆ, ಕ್ಲಿಪ್ ಹಾಕ್ಬಿಟ್ಟು ನಿಮಗೆ ಸ್ವಲ್ಪ ಟೈಟ್ ಬೇಕು ಅಂದರೆ ಟೈಟ್ನೂ ಮಾಡ್ಕೊಬೋದು. ಆಮೇಲೆ ಈ ಕಡೆ ಇಲ್ಲಿ ಜಾರಬಾರ್ದು ಅಂತ ಇಲ್ಲಿ ಹೀಗೆ ಬಂದು ಇಲ್ಲಿಂದ ಇಲ್ಲಿಗೆ. ಸೊ ಈ ಥರ. ಸೊ ಎಕ್ಸ್ಟ್ರಾ ನಿಮಗೆ ಕ್ಲಿಪ್ಗಳನ್ನ ಕೊಟ್ಟಿರ್ತಾರೆ, ನೀವು ಬೇಕಾದ್ರೆ ಇದು ಮಾಡ್ಕೊಬೋದು. ನಿಮ್ಗೆ ಏನಾದರೂ ವಾಟರ್ ಬಾಟ್ಲ್ ಏನಾದರೂ ಇತ್ತು ಅಂದರೆ ಇಲ್ಲಿ ಹಾಕ್ಕೊಬೋದು. ಸೊ ನಾನು ಒಂದು ಸಣ್ಣ ದಾರ ಇಟ್ಕೊಂಡಿದ್ದೀನಿ, ಈ ದಾರ ಏನಕ್ಕೆ ಅಂತ ನಿಮಗೆ ಹೇಳ್ತೀನಿ. ಅದೇ ಥರ ಸೇಮ್ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಬ್ಯಾಗು ಕೆಲಸದಿ ಮುಂದೆ ಹೋಗುತ್ತೆ, ಆ ಥರ ಮುಂದೆ ಹೋಗಬಾರ್ದು ಅಂತ ಹಿಂದೆನೂ ಕೊಟ್ಟಿರ್ತಾರೆ ಈ ಥರ ಒಂದು ಕ್ಲಿಪ್ಪು. ಸೊ ಈ ಕ್ಲಿಪ್ನ ಕೂಡ ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲಿದೆಯಲ್ಲ. ಸೊ ಇದನ್ನು ಜಾಸ್ತಿ ಏನಿಲ್ಲ, ಇಷ್ಟು ಕ್ಲೀನಾಗಿ. ಸೊ ಇದನ್ನು ಸುಮ್ಮನೆ ಈ ಥರ ಹಿಂಗೆ ಮೂವ್ ಮಾಡಿದ್ರೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಬೇಕಾದಲ್ಲಿಗೆ ಈ ಥರ ಹಿಂಗೆ ಫಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಟೈಟ್ ಬೇಕೋ ಅದನ್ನು ವಾಪಸ್ಸು ಈ ಕಡೆ ಎಳೆದ್ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಈ ಥರ ಟೈಟಾಗಿ ಫಿಟ್ಟಿಂಗಲ್ಲಿ ಕುತ್ಕೊಳತ್ತೆ. ಸೊ ವೆಯ್ಟ್ ಇದ್ದಾಗ ಇದು ಕ್ಲೀನಾಗಿ ಫಿಟ್ ಆಗುತ್ತೆ, ಇವಾಗ ವೆಯ್ಟ್ ಇಲ್ಲಲ್ಲ ಅದಕ್ಕೆ ಆ ಥರ ಕಾಣಿಸ್ತಾ ನಿಮಗೆ. ಸೊ ಇಲ್ಲಿ ಕ್ಲಿಪ್ಪು ಇಲ್ಲೂ ಇದೇ ಥರ ಇದೆ, ಈ ಕ್ಲಿಪ್ಪನ್ನು ಇದೇ ಥರ ಪ್ಲೇಸ್ ಮಾಡಿ. ಸೊ ಇದೇ ಥರ ಈ ಥರ ಹಿಂಗೆ ಹಾಕ್ಬಿಟ್ಟು ಅಯ್ಯೋ ಹೀಗೆ ಪ್ಲೇಸ್ ಮಾಡಿ ಅಷ್ಟೇ. ಸೊ ಇಷ್ಟೇ, ಇದಿಷ್ಟನ್ನು ಹಾಕಿಬಿಟ್ರೆ ಬ್ಯಾಗು ಕುತ್ಕೊಂತು. ಸೊ ಇನ್ನು ಈ ದಾರ ಏನಕ್ಕೆ ಅಂತ ಅಂದರೆ ನಾನು ಫಸ್ಟೇ ಹೇಳಿದ್ನಲ್ಲ, ಇವಾಗ ಗಾಡಿಗೆ ಇವಾಗ ರೈನಿ ಸೀಸನಲ್ಲಿ ಏನಾದರೂ ಹೋಗ್ತೀವಿ, ಸೊ ಅವಾಗ ತುಂಬ ಮಳೆ ಬರ್ತಾ ಇರುತ್ತೆ, ಮಳೆ ಬಂದಾಗ ನಾವು ಏನು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ರೈನ್ ಕವರ್ ಕೂಡ ಕೊಟ್ಟಿರ್ತಾರೆ, ಇದು ನೀವು ಯಾವಾಗ ಬ್ಯಾಗ್ ತೊಗೊಂಡಿರ್ತೀರ ಆ ಬ್ಯಾಗ್ ಜೊತೆಗೆ ಇನ್ಕ್ಲೂಡಾಗಿ ಬಂದಿರುತ್ತೆ. ಸೊ ಇಲ್ಲಿ ನೋಡಿ ಕಾಣಿಸೋದಲ್ಲ, ಇದೊಂದು ಕವರು, ಇದೊಂದು ಕವರು. ಸೊ ಇದ್ರ ಒಳಗಡೆ ಇರೋದೆಲ್ಲ ಇದು ಗ್ಲೌಸು, ಹ್ಯಾಂಡ್ ಗ್ಲೌಸು. ಇದನ್ನು 300 or 400 ಕೊಟ್ಟು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಸೊ ಇದನ್ನು ಹಿಂಗೆ ಹಾಕ್ಬಿಟ್ಟು, ಸೊ ಇದು ನೋಡಿ ನಾನು ಹೇಳಿದ್ನಲ್ಲ ಆ ಸ್ಯಾಡಲ್ ಸ್ಟೇ ತೊಗೊಂಡಿದ್ದಕ್ಕೆ ಹಾಕ್ಕೊಂಡಿದ್ದಕ್ಕೆ ಈ ಥರ ಹರಿದೋಗಿರೋದು. ಸೊ ಮೊದಲೇ ನಂತರ ಸ್ಯಾಡಲ್ ಸ್ಟೇ ಇದ್ದಿದ್ರೆ ಈ ಥರ ಆಗ್ತಿರಲಿಲ್ಲ, ಬಟ್ ಇವಾಗ ಹರಿದೋಗಿದೆ, ಬೇರೆ ವಿಧಿ ಇಲ್ಲ. ಸೊ ಇದೇನಿಲ್ಲ, ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಇಷ್ಟೇ ಇಷ್ಟು ಕ್ಲೋಸ್ ಮಾಡಿಬಿಟ್ರೆ ನೀರು ಯಾವುದೇ ರೀತಿಯಲ್ಲಿ ಬ್ಯಾಗಿಗೆ ಹೋಗೋದಿಲ್ಲ, ಯಾಕಂದರೆ ಈ ಬ್ಯಾಗು ವಾಟರ್ ಪ್ರೂಫ್ ಏನಲ್ಲ. ಸೊ ವಾಟರ್ ಪ್ರೂಫ್ ಆಗಬೇಕು ಅನ್ನೋಂಗಿದ್ರೆ ನೀವು ಈ ಥರ ರೈನ್ ಕವರ್ ಹಾಕಬೇಕು. ಈ ದಾರ ಏನಕ್ಕೆ ತೊಗೊಂಡೆ ಅಂತಂದರೆ ಈ ಥರ ಹೋಗಬೇಕಾದ್ರೆ ಈ ಥರ ಹಾರೋದು ಇದೆಲ್ಲ ಆಗ್ತಾ ಇರುತ್ತೆ, ಆವಾಗಲೂ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಥರ ಒಂದು ಪ್ಲೇಸ್ ಮಾಡಿರ್ತೀನಿ ಹಿಂಗೆ. ಇದೊಂದು ಸ್ವಲ್ಪ ಫ್ಲೆಕ್ಸಿಬಲ್ ಇದೆ, ಏನು ರಬ್ಬರೈಸ್ಡು. ಸೊ ನೀವು ಕ್ಲೀನಾಗಿ ಹಿಂಗೆ ಹಾಕ್ಕೊಂಡು ಈ ಥರ ಹಿಂಗೆ ಹಾಕಿ ಟೈಟ್ ಮಾಡ್ಬೋದು, ಆವಾಗ ಇದೇನು ಹಾರಾಡಲ್ಲ. ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಬಂದುಬಿಟ್ಟು SMK. ಸೊ ಇದು ನಿಮಗೆ ಒಳಗಡೆ ಮೈಕ್ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಎಲ್ಲ
ಆಪ್ಷನ್ ಇದೆ. ಸೊ ನಾನು ಆಲ್ರೆಡಿ ಮೈಕ್ ಹಾಕ್ಕೊಂಡಿದ್ದೀನಿ. ಸೊ ಬೇಕಾದರೆ ನೀವು ಬ್ಲೂಟೂತ್ ಯೂಸ್ ಮಾಡ್ತೀನಿ ಅಂದರೆ ಬ್ಲೂಟೂತ್ಗೂ ಆಪ್ಷನ್ ಇದೆ, ಇದನ್ನು ರಿಮೂವ್ ಮಾಡಿಬಿಟ್ಟು ಪ್ಲೇಸ್ ಮಾಡೋದಷ್ಟೇ. ಸೊ ಅದು ಬಿಟ್ಟರೆ ಇದು ಪಿನ್ ಲಾಕರ್ ಇದೆ. ಪಿನ್ ಲಾಕರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನಂಗಿದ್ರೆ, ತುಂಬ ಮಳೆಯಲ್ಲಿ ಏನಾದರೂ ಹೋಗ್ತೀರ ಅನ್ನಂಗಿದ್ರೆ ಇವಾಗ ಶಾಖ ಹೊಡಿಯುತ್ತಲ್ಲ ಬಾಯಿಂದ, ಆವಾಗ ಫುಲ್ಲು ಬ್ಲರ್ ಆಗುತ್ತೆ. ಸೊ ಅದು ಆಗದಿರೋದಕ್ಕೆ ಪಿನ್ ಲಾಕರ್. ಸೊ ತುಂಬ ಜನ ಎಕ್ಸಾಸ್ಟ್ ನೋಡಿ ಕೇಳಬೇಕು ಅಂತಿದ್ರಿ. ಸೊ ಎಲ್ಲಿದೆಯಲ್ಲ, ಸೊ ಇದೆ ಎಕ್ಸಾಸ್ಟು ನೋಡಿ, ಕೇಳಿಸ್ಕೊಳ್ಳಿ ಸೌಂಡು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ ಹೆಚ್ ಜೆ ಜಿ ಲೈಟ್ ಹಾಕ್ಸಿದ್ದೀನಿ ಅಂತ. ಸೊ ಈ ಲೈಟು ಯಾವ ಥರ ಬರುತ್ತೆ ಅಂದರೆ ನಿಮಗೆ ಬೆಳಗ್ಗೆ ಕಾಣಿಸ್ತಿರ್ಲಿಲ್ಲ, ಇವಾಗ ನಾನು ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಹಾಗೆ ನಿಮಗೆ ಎಲ್ ಇ ಡಿ ಲೈಟ್ಸು ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನಾರ್ಮಲ್ ಲೈಟು, ಹಾಗೆ ಇದು ಬಂದುಬಿಟ್ಟು ಹೈ ಬೀಮು, ಇದು ಲೋ ಬೀಮು ಕಾಣಿಸ್ತಿದೆ. ಸೊ ಹಾಗೆ ಇಂಡಿಕೇಟ್ರ್ ನೋಡಬೇಕು ಅನ್ನಂಗಿದ್ರೆ ಈ ಥರ ಇದೆ ನೋಡಿ, ಇದು ಎಲ್ ಇ ಡಿ ಇಂಡಿಕೇಟರು. ಫಸ್ಟ್ ನಾರ್ಮಲ್ ಇಂಡಿಕೇಟರ್ ಇತ್ತು, ಇವಾಗ ಎಲ್ ಇ ಡಿ ಇಂಡಿಕೇಟರ್ನ ಹಾಕ್ತೀನಿ. ಹಾಗೆ ನೀವು ಫಾಗ್ ಲೈಟ್ನ ನೋಡಬೇಕು ಅನ್ನಂಗಿದ್ರೆ ಇದಕ್ಕೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಕಡೆ ನೋಡಿ ಹೆಂಗೆ ಕಾಣಿಸುತ್ತೆ ಎದುರುಗಡೆ ಅಂತ, ಸಖತ್ ಫೋಕಸ್ ಇದೆ. ನೀವು ನೈಟ್ ಏನಾದರೂ ಹೋಗ್ತೀನಿ ಅನ್ನಂಗಿದ್ರೆ ತುಂಬ ಫೋಕಸ್ ಇರುತ್ತೆ. ಸೊ ಇದು ಒಂಥರ, ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಇಲ್ಲೇ ಬಟನ್ ಇರುತ್ತೆ, ಈ ಬಟನಲ್ಲಿ ಚೆಕ್ ಮಾಡ್ಕೊಬೋದು. ಇನ್ನೊಂದು ಈ ಥರ ಬ್ಲಿಂಕ್ ಆಗುತ್ತೆ, ಇನ್ನೊಂದು ಬಂದುಬಿಟ್ಟು ಈ ಥರ ಇದೆ. ಸೊ ಇದಕ್ಕೆ ವಿತೌಟ್ ಹಾರ್ನೆಸ್ ಹಾಕಿದ್ರೆ ಬ್ಯಾಟ್ರಿ ಬೇಗ ಹೋಗುತ್ತೆ. ಸೊ ವಿತ್ ಹಾರ್ನೆಸ್ ಹಾಕಿದ್ರೆ ಒಳ್ಳೆ ಪವರ್ ಮತ್ತು ಇದಿರುತ್ತೆ ನಿಮಗೆ. ನಿಮಗೆ ಫ್ರಂಟಿಂದ ವ್ಯೂ ನೋಡ್ತೀನಿ ಅನ್ನಂಗಿದ್ರೆ ಈ ಥರ ಕಾಣುತ್ತೆ. ಸೊ ಇದಿಷ್ಟು ಈ ಒಂದು ಬೈಕ್ನ ರಿವ್ಯೂ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಆರ್ ಕೆ ಡೇಸ್ ಅಂತ ಪೇಜ್ ಇದೆ, ಆ ಪೇಜಲ್ಲಿ ನೀವು ಏನಾದರೂ ಡೌಟ್ಸ್ ಏನಾರಿದ್ರೆ ಅಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಾಧ್ಯವಾದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದೊಂದು ಸತಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.